ನಡಿಕೆ ಸಾವಿರ ಹೆಜ್ಜೆಗಳಿಗೆ ನಿಮ್ಮ ಕೊಡುಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಾರ್ವಜನಿಕರು ತಾವು ಬಳಸಿದ ಸುಸ್ಥಿತಿಯಲ್ಲಿರುವ ಪಾದರಕ್ಷೆಗಳನ್ನು ದಾನ ರೂಪದಲ್ಲಿ ಪಡೆದು ಅದನ್ನು ಹೊಸದಾಗಿ ಆರಾಮದಾಯಕ ಚಪ್ಪಲಿಯನ್ನಾಗಿ ತಯಾರಿಸಿ ದೇಶದಾದ್ಯಂತ ಇರುವ ಅಶಕ್ತರಿಗೆ ಪಾದರಕ್ಷೆ ರಹಿತರಿಗೆ ಉಚಿತವಾಗಿ ನೀಡುವ ವಿನೂತನ ಅಭಿಯಾನಕ್ಕೆ ಅವಿನಾಶ್ ಕಾಮತ್ ಮತ್ತು ಅವರ ತಂಡ ಮುಂದಾಗಿದೆ. ನವೆಂಬರ್ 30ರಿಂದ ಡಿಸೆಂಬರ್ 2ರವರೆಗೆ ಉಡುಪಿಯ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜಿನ ಆವರಣದಲ್ಲಿ ಹಳೆಯ ಪಾದರಕ್ಷೆಗಳ ಬೃಹತ್ ಸಂಗ್ರಹ ಅಭಿಯಾನ ನಡೆಯಲಿದ್ದು ಅಲ್ಲಿ ಸಾರ್ವಜನಿಕರು ತಾವು ಬಳಸಿದ ಸುಸ್ಥಿತಿಯಲ್ಲಿರುವ ಪಾದರಕ್ಷೆಗಳನ್ನು ದಾನ ರೂಪದಲ್ಲಿ ನೀಡಬಹುದು. ಅದರಲ್ಲಿ ಹೀಲ್ಸ್, ಪಾಯಿಂಟೆಡ್ ಶೂ, 10 ವರ್ಷದವರೆಗಿನ ಮಕ್ಕಳ ಪಾದರಕ್ಷೆಗಳನ್ನು ಸ್ವೀಕರಿಸಲು ಅವಕಾಶವಿರುವುದಿಲ್ಲ. ಉಳಿದಂತೆ ಫಾರ್ಮಲ್ ಶೂಸ್, ಸ್ಪೋರ್ಟ್ಸ್ ಶೂಸ್, ರಬ್ಬರ್ ಶೂಸ್, ಇತರೆ ಚಪ್ಪಲಿಗಳನ್ನು ನೀಡಬಹುದು. ಇದು 3 ದಿನ ನಮ್ಮ ಕಲೆಕ್ಷನ್ ಡ್ರೈವ್. ಇವತ್ತು ಗುರುವಾರ ನವೆಂಬರ್ 30, ಡಿಸೆಂಬರ್ 1 ಮತ್ತು 2 ಬೆಳಿಗ್ಗೆ 10 ಗಂಟೆಯಿಂದ 6 ಗಂಟೆ ತನಕ MGM ಕಾಲೇಜ್ ಒಳಗೆ ನೀವು ಬಂದರೆ ನೀವು ಇಲ್ಲಿ ಡೊನೇಷನ್ ಅನ್ನು ಮಾಡಿ ಹೋಗ್ಬೋದು. ಇದರಿಂದ ನಾವು ಜನರಿಗೆ ಏನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಾಂಬೆನಲ್ಲಿ ಒಂದು ಸಂಸ್ಥೆ ಇದೆ, ಗ್ರೀನ್ ಸೋಲ್ ಫೌಂಡೇಶನ್ ಅಂತ. ಈ ಎಲ್ಲ ಕಲೆಕ್ಟ್ ಆದಂಥ ಫುಟ್ವೇರ್ಸ್ ನಾವು ಬಾಂಬೆ ಕಳಿಸ್ತೇವೆ, ಅದು ಅಪ್ಸೈಕಲ್ ಆಗಿ ಹೊಸ ಫುಟ್ವೇರ್ ಆಗುತ್ತೆ. ಹೊಸ ಫುಟ್ವೇರ್ ಆಗಿ ಅದು ದೇಶದಾದ್ಯಂತ ಇರುವಂತಹ ಅಶಕ್ತರಿಗೆ, ಪಾದರಕ್ಷೆ ರಹಿತರಿಗೆ ಉಚಿತವಾಗಿ ಗ್ರೀನ್ ಸೋಲ್ ಫೌಂಡೇಶನ್ ಹಂಚುತ್ತದೆ. ಪರಿಸರಕ್ಕೆ ಪೂರಕವಾಗಿರುವ ಈ ಚಟುವಟಿಕೆಯನ್ನ ಗ್ರೀನ್ ಸೋಲೋ ಸಂಸ್ಥೆ 2017ರಿಂದ ಯಶಸ್ವಿಯಾಗಿ ನಿರ್ವಹಿಸುತ್ತಾ ಬಂದಿದೆ. ಯಾರೋ ಎಲ್ಲೋ ಡೆಲ್ಲಿನೋ ಅಸ್ಸಾಮೋ ಚೆನ್ನೈ ಅವರು ಯಾರೋ ಕೊಟ್ಟಿರುವಂತಹ ಒಂದು ಫುಟ್ವೇರ್ ನ ಸೋಲ್ ಇದು. ಇಂಡಸ್ಟ್ರಿಯಲ್ ವೇಸ್ಟ್ ಇಂದ ತಯಾರಾದಂತಹ ಅಪ್ಪರ್ ಇದು. ಇನ್ನೊಂದು ಫುಟ್ವೇರ್ ಇಂದ ಮಾಡಿರುವಂತಹ ಈ ಅಪ್ಪರ್ ಇದು. ಸೊ ಗ್ರೀನ್ ಸೋಲ್ ಈ ತರದ ಫುಟ್ವೇರ್ ಗಳನ್ನ ತಯಾರು ಮಾಡ್ತದೆ. ಕ್ಲೋಸಿಂಗ್ ಸೆರೆಮನಿಯಲ್ಲಿ ನಾವು 100 ಮಂದಿಗೆ ಈ ಫುಟ್ವೇರ್ ಅನ್ನ ಕೊಡ್ತೇವೆ. ಇದು ಹಳೆ ಬಟ್ಟೆಗಳಿಂದ ತಯಾರು ಮಾಡಿರುವಂತ ಬ್ಯಾಗ್ ಇದು. ಇದು ಮಕ್ಕಳಿಗೆ ಕೊಡ್ತೇವೆ ನಾಡ್ದು. ಮತ್ತೆ ಇದು ಮೋಸ್ಟ್ಲಿ ಲೇಸ್ ಅಂತ ಅನ್ಸ್ತದೆ ನಂಗೆ, ಶೂಸ್ ಇದು ಲೇಸ್ ಇಂದ ಈ ತರ ಇದನ್ನ ತಯಾರು ಮಾಡಿದ್ದಾರೆ. ಇದು ಹಳೆ ಬಟ್ಟೆ ಮತ್ತೆ ಫ್ಲೆಕ್ಸ್ ಬ್ಯಾನರ್ಸ್ ನಾವು ಏನು ಯೂಸ್ ಮಾಡ್ತೇವಲ್ಲ ಅದರಿಂದ ಈ ಮ್ಯಾಟ್ ಅನ್ನ ತಯಾರು ಮಾಡಿದೆ. ಸೊ ಗ್ರೀನ್ ಸೋಲ್ ಈ ತರದ ಒಂದು ಕಿಟ್ ಅನ್ನ ಕೊಡ್ತದೆ. ಮಕ್ಕಳು ಹೀಗೆ ಇಟ್ಟು ಅದರ ಮೇಲೆ ಕೂತ್ಕೊಂಡು ಬ್ಯಾಗ್ ಅನ್ನ ಇಲ್ಲಿ ಸೈಡಲ್ಲಿ ಇಟ್ಟು ಚಪ್ಪಲನ್ನ ಇಲ್ಲಿ ಸೈಡಲ್ಲಿ ಇಟ್ಟು ಕೂತ್ಕೊಂಡು ಓದುವಂತದ್ದು. ಸೊ ಇದೇ ಗ್ರೀನ್ ಸೋಲ್ ಅವರ ಸ್ಪೆಷಾಲಿಟಿ ಆಗಿದೆ. ಈವರೆಗೆ ಗ್ರೀನ್ ಸೋಲೋ ಸಂಸ್ಥೆ 6 ಲಕ್ಷಕ್ಕೂ ಅಧಿಕ ಪಾದರಕ್ಷೆಗಳನ್ನ ನೀಡಿದೆ. 3 ದಿನಗಳ ಕಾಲ ನಡೆಯಲಿರುವ ಈ ಅಭಿಯಾನವು ಡಿಸೆಂಬರ್ 3ರಂದು ಸಮಾರೋಪಗೊಳ್ಳಲಿದೆ. ಈ ಸಮಾರೋಪ ಸಮಾರಂಭದಲ್ಲಿ ಗ್ರೀನ್ ಸೋಲೋನ ಸಂಸ್ಥಾಪಕರಾದ ಶ್ರೀ ರಮೇಶ್ ಚಾಮಿ ಮತ್ತು ಕ್ರಿಯಾನ್ಸ್ ಭಂಡಾರಿ ಭಾಗವಹಿಸಲಿದ್ದಾರೆ. ಅಂದು ಸಾರ್ವಜನಿಕರು ಮತ್ತು ಮಾಧ್ಯಮದ ಸಮ್ಮುಖದಲ್ಲಿ ಉಡುಪಿ ಭಾಗದ ಆಯ್ದ 75 ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಗ್ರೀನ್ ಸೋಲೋ ಸಂಸ್ಥೆ ಹಳೆಯ ಬಟ್ಟೆಗಳಿಂದ ತಯಾರಿಸಿದ ಬ್ಯಾಗ್, ಕುಳಿತುಕೊಳ್ಳಲು ಬಳಸುವ ಮ್ಯಾಟ್ ಹಾಗೂ ಹಳೆಯ ಪಾದರಕ್ಷೆಗಳಿಂದ ಹೊಸದಾಗಿ ತಯಾರಿಸಿದ ಪಾದರಕ್ಷೆಗಳನ್ನ ವಿತರಿಸಲಾಗುವುದು. ಮನೆಯಲ್ಲಿ ಎಷ್ಟೋ ವೇಸ್ಟ್ ಚಪ್ಪಲಿಗಳಿರ್ತವೆ, ನಾವು ಹಾಕೊಳ್ತೇವೆ, ಮೂಲೆಯಲ್ಲಿ ಇರ್ತವೆ, 1 ವರ್ಷ ಆದರೂ ಅದನ್ನು ಯೂಸ್ ಮಾಡೋದಿಲ್ಲ. ಮುಂದೆ 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 ಅಂತ ಹೇಳ್ಕೊಂಡು ಮುಂದೆ ಯಾವಾಗಾದ್ರು ಯೂಸ್ ಮಾಡ್ಬೋದು ಅಂತ ಹೇಳ್ಕೊಂಡು ಅದನ್ನು ಇಟ್ಕೊಂಡಿರ್ತೇವೆ. ಆದರೆ ಯಾವತ್ತೂ ಅದನ್ನು ಹಾಕೊಳ್ಳೋದಿಲ್ಲ. ಆದರೆ ನಾವು ಅದನ್ನು ಮುನ್ಸಿಪಾಲ್ಟಿ ಗಾಡಿಗೆ ಹಾಕ್ತೇವೆ. ಮುನ್ಸಿಪಾಲ್ಟಿ ಗಾಡಿಯವರು ಸಹ ಅದನ್ನು ಬೇರೆ ಬೇರೆ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ. ಅದು ಈ ವೇಸ್ಟ್ ಹಾಕ್ಕೊಂಡು ಅದನ್ನು ನೆಲದಲ್ಲಿ ನಾವು ಉಳ್ಬೇಕಾಗ್ತದೆ, ಅದರಿಂದ ಪ್ರಕೃತಿಗೆ ಕೂಡ ಮಾರಕ ಅದು. ಸೊ ಈ ಕಾನ್ಸೆಪ್ಟ್ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಮನೆಯಲ್ಲಿ ಇದ್ದಿದ್ದಂಥ ಎಲ್ಲ ವೇಸ್ಟ್ ಚಪ್ಪಲುಗಳನ್ನು ನಾನು ಯೂಸ್ ಮಾಡದೇ ಇರುವಂಥ ಚಪ್ಪಲುಗಳನ್ನು ನಾನು ಇಲ್ಲಿ ತಂದು ದಾನ ನೀಡಿದ್ದೇನೆ. ನಮ್ಮಿಂದ ಎಂತ ಹಾಕ್ತದೆ ಕೊಡಲಿಕ್ಕೆ ಮಕ್ಕಳಿಗೆ ಯಾರಿಗಾದರೂ ಯೂಸ್ ಆಗಬೇಕು. ಮಕ್ಕಳು ಹಾಕಿ ನಡೆಯುವಾಗ ಅವ್ರ ಮುಂದೆ ಹೇಳ್ತಾರೆ, ನಮಗೆ ಯಾರು ಕೊಟ್ಟದ್ದು, ದೇವರು ಒಳ್ಳೆಯದು ಮಾಡಿದ್ರೆ ಅಂದ್ರೆ ಒಂದು ಶಬ್ದ ಹೇಳಿದ್ರೆ ಅಷ್ಟೇ ಸಾಕು, ನಮಗೆ ಒಪ್ತದೆ. ಕಾರ್ಯಕ್ರಮ ಮುಗಿದ 1 ತಿಂಗಳ ಅವಧಿಯೊಳಗೆ ಉಡುಪಿ ಭಾಗದ ಇನ್ನಷ್ಟು ಅಶಕ್ತ ವಿದ್ಯಾರ್ಥಿಗಳಿಗೆ ಬ್ಯಾಗ್, ಮ್ಯಾಟ್ ಹಾಗೂ ಪಾದರಕ್ಷೆಗಳನ್ನ ವಿತರಿಸುತ್ತೇವೆ. ಈ ಯೋಜನೆಗೆ ಈಗಾಗಲೇ ಹಲವು ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳಿಂದ ಸಹಕಾರ ದೊರೆಯುವ ಭರವಸೆ ಸಿಕ್ಕಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಕಳೆದ 3 ತಿಂಗಳಿನಿಂದ ಈ ಅಭಿಯಾನದ ತಯಾರಿಯನ್ನ ಮಾಡುತ್ತಿದ್ದು ಕರಾವಳಿ ಮಾತ್ರವಲ್ಲ, ಈ ರಾಜ್ಯದಲ್ಲಿಯೇ ಇದೇ ಮೊದಲ ಬಾರಿಗೆ ಈ ರೀತಿಯ ಅಭಿಯಾನ ನಡೆಯುತ್ತಿದೆ. ಪರಿಸರ ಸ್ನೇಹಿ ಮತ್ತು ಸಮಾಜದಲ್ಲಿ ಬಡ ನಿರ್ಗತಿಕ ಸಮುದಾಯಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ನೆರವು ನೀಡುವುದೇ ನಮ್ಮ ಉದ್ದೇಶ. ಈಗಾಗಲೇ ಕುಂದಾಪುರ, ತೆಕ್ಕಟ್ಟೆ ಭಾಗದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಾವಿರಾರು ಚಪ್ಪಲಿಗಳನ್ನು ಸಂಗ್ರಹಿಸಿ ನಮ್ಮ ಅಭಿಯಾನದ ಜೊತೆ ಕೈಜೋಡಿಸಿದ್ದಾರೆ. ಕಟಪಾಡಿಯ ತ್ರಿಷಾ ಕಾಲೇಜಿನ ವಿದ್ಯಾರ್ಥಿಗಳು ಮನೆ ಮನೆಗೆ ಹೋಗಿ ಹಳೆಯ ಚಪ್ಪಲಿ ಶೂಗಳನ್ನ ಸಂಗ್ರಹಿಸಿದ್ದಾರೆ. ಈ ವಿನೂತನ ಅಭಿಯಾನದಲ್ಲಿ ಎಲ್ಲರೂ ಕೂಡ ಸಹಕರಿಸುತ್ತಾರೆ ಎಂಬ ಭರವಸೆ ಕೂಡ ನಮ್ಮಲ್ಲಿದೆ ಎಂದು ಹೇಳಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.